ಇದು ಶಿಕ್ಷಣ ಸಚಿವರು ನೋಡಲೇಬೇಕಾದಂಥ ಒಂದು ಸ್ಟೋರಿ. ಕಚೇರಿಯಲ್ಲಿ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಭಯದಲ್ಲೇ ಕುಳಿತುಕೊಳ್ಳಬೇಕಾದಂಥ ಪರಿಸ್ಥಿತಿ ಇದೆ. ಯಾಕೆ ಅಂತ ಅಂದರೆ, ಬೀಳುವ ಸ್ಥಿತಿಯಲ್ಲಿ ಉಪನಿರ್ದೇಶಕರ ಕಚೇರಿ ಇದೆ. ಯಾವಾಗ ಬೀಳುತ್ತೋ ಗೊತ್ತಿಲ್ಲ. ಜೋರಾಗಿ ಗಾಳಿ ಬೀಸಿಬಿಟ್ರೆ, ಜೋರಾಗಿ ಮಳೆ ಬಂದುಬಿಟ್ರೆ, ಬಿದ್ದು ಬಿಟ್ರೆ ಏನು ಕತೆ? ಬೆಂಗಳೂರಿನ ಕಲಾಸಿಪಾಳ್ಯದಲ್ಲಿರುವಂತಹ ಕಟ್ಟಡ ಗಡಗಡ ನಡುಗ್ತಾ ಇದೆ. ಶಿಥಿಲಗೊಂಡಿದೆ ದಾಖಲೆ ಸಂಗ್ರಹಿಸಿಟ್ಟಂತಹ ಬಿಲ್ಡಿಂಗ್, ಮುಟ್ಟಿದ್ರೆ ಬಿದ್ದು ಹೋಗುವಂತಿದೆ ಕಟ್ಟಡದ ಗೋಡೆಗಳು. ಪ್ರಾಣ ಭಯದಲ್ಲೇ ನಿತ್ಯ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿನ ಅಧಿಕಾರಿಗಳು. ಸರ್ಕಾರಿ ಕಚೇರಿಗಳ ಸುತ್ತಮುತ್ತ ಸರಿಯಾದ ನಿರ್ವಹಣೆಯೇ ಇಲ್ಲ. ಕಸದ ರಾಶಿಯಿಂದಲೇ DDPI ಕಚೇರಿ ತುಂಬಿ ಹೋಗಿಬಿಟ್ಟಿದೆ. ಇದು ಶಿಕ್ಷಣ ಸಚಿವರ ಗಮನಕ್ಕೆ ಹೋಗಲೇಬೇಕು. ಈ ಸ್ಟೋರಿಯನ್ನು ಶಿಕ್ಷಣ ಸಚಿವರು ನೋಡಲೇಬೇಕು. ಎಸ್, ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಬೆಂಗಳೂರಿನ ಕಲಾಸಿಪಾಳ್ಯದಲ್ಲಿರುವಂಥ ಕಚೇರಿ, ಉಪನಿರ್ದೇಶಕರ ಕಚೇರಿ ಇದು. ಆ ಸುತ್ತಮುತ್ತ ನಾವು ಗಮನಿಸಬಹುದು, ಇದು ಕಚೇರಿ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ, ಯಾವುದೋ ಕಸದ ತೊಟ್ಟಿ ಥರ ಕಾಣಿಸ್ತಾ ಇದೆ. ಆ ಕಟ್ಟಡವೂ ಕೂಡ ಪಾಳು ಬಿದ್ದುಬಿಟ್ಟಿದೆ. ದಾಖಲೆ ಸಂಗ್ರಹಿಸಿಡಲಾಗಿದೆ ಆ ಬಿಲ್ಡಿಂಗ್ನಲ್ಲಿ. ಅಕಸ್ಮಾತ್ ಆಗಿ ಆ ಗೋಡೆ ಕುಸಿದು ಆ ದಾಖಲೆ ಪತ್ರಗಳ ಮೇಲೆ ಬಿದ್ದುಬಿಟ್ರೆ ಏನು ಕತೆ? ಯಾರ ಜವಾಬ್ದಾರಿ? ಮುಟ್ಟಿದ್ರೆ ಬಿದ್ದು ಹೋಗುವಂತಿವೆ ಕಟ್ಟಡದ ಗೋಡೆಗಳು. ಅಲ್ಲ, ಇದು ಯಾರ ಗಮನಕ್ಕೂ ಬಂದಿಲ್ವಾ? ಅಥವಾ ಬೇಡವಾಗಿ ಈ ಕಟ್ಟಡವನ್ನು ಬಿಟ್ಟು ಬಿಟ್ಟಿದಾರ? ಈ ರೀತಿಯಾದಂಥ ಒಂದು ಪ್ರಶ್ನೆ ಇದೆ. ಜೊತೆಗೆ ಒಳಗಡೆ ಕಡತಗಳಿದ್ದಾವೆ ಅನ್ನೋ ಮಾಹಿತಿಯೂ ಕೂಡ ಇದೆ. ಅಕಸ್ಮಾತ್ ಆಗಿ ಆ ಕಟ್ಟಡ ವೇಸ್ಟ್ ಅಂತ ಆದರೆ, ಆ ಕಟ್ಟಡದ ಒಳಗೆ ಇರುವಂಥ ದಾಖಲಾತಿಗಳನ್ನು, ಕಡತಗಳನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕಾಗಿತ್ತಲ್ವಾ? ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸುಷ್ಮಿತಾ ವಾಕ್ಥ್ರು ನಡೆಸಿದ್ದಾರೆ, ನೋಡೋಣ ಬನ್ನಿ. ನಾವು ಇಷ್ಟು ದಿನ ಕೇವಲ ಸರ್ಕಾರಿ ಶಾಲೆಗಳು ಸರಿಯಾಗಿಲ್ಲ, ಸರ್ಕಾರಿ ಶಾಲೆಗಳ ನಿರ್ವಹಣೆ ಸರಿಯಾಗಿ ಆಗ್ತಾ ಇಲ್ಲ, ಸರ್ಕಾರಿ ಶಾಲೆಗಳಲ್ಲಿ ಶೌಚಾಲಯಗಳಿಲ್ಲ ಅಂತ ಬರೀ ಕೇವಲ ಸರ್ಕಾರಿ ಶಾಲೆಗಳ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ವಿ. ಆದರೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಕೆಲಸ ಮಾಡುವಂತಹ ಕಟ್ಟಡವೂ ಕೂಡ ಅಷ್ಟೇ ಹೀನಾಯ ಸ್ಥಿತಿಯಲ್ಲಿದೆ. ಸದ್ಯ ನಾನಿವಾಗ ಸೌತ್ ಜೋನ್ನ DDPI ಆಫೀಸ್ನ ಬಳಿ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಆಫೀಸ್ ಯಾವ ರೀತಿ ದುಸ್ಥಿತಿಯಲ್ಲಿದೆ ಅಂತ. ಹಾಗೆ ನೀವು ಕೂಡ ಅನ್ಕೊಳ್ಬೋದು, ಏನು ಬಾಗ್ಲಾಕಿರುವಂತಹ ಕಟ್ಟಡವನ್ನು ತೋರಿಸಿ ಈ ರೀತಿ ಮಾತಾಡ್ತಾ ಇದ್ದಾರೆ, ಮೋಸ್ಟ್ಲಿ ಯಾರು ಕೆಲಸ ಮಾಡ್ತಾ ಇಲ್ಲ ಇಲ್ಲಿ ಅಂತ ಅನ್ಕೊಳ್ಬೋದು. ಆದರೆ ಇಲ್ಲ, ಈ ಒಂದು ಕಟ್ಟಡದ ಒಳಗೂ ಕೂಡ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ನೋಡಿದ ತಕ್ಷಣ ಅವರು ಬಾಗ್ಲನ್ನ ಹಾಕೊಂಡಿರುವಂತಹದ್ದು. ಯಾಕಂತ ಹೇಳಿದ್ರೆ ನೀವು ನೋಡ್ತಾ ಇರ್ಬೋದು ಈ ಒಂದು ಕಟ್ಟಡ ಎಷ್ಟು ದುಸ್ಥಿತಿಯಲ್ಲಿ ಇದೆ ಅಂತ ಹೇಳಿ. ಸಾಮಾನ್ಯವಾಗಿ ನಾವು ಹಳ್ಳಿ ಕಡೆಯಲ್ಲಿ ಪಾಳು ಬಿದ್ದಿರುವಂತಹ ಕಟ್ಟಡವನ್ನ ನೋಡಿರ್ತೀವಿ, ಹೇಗೆ ಗೋಡೆಯ ಮೇಲಿರುವಂತಹ ಸಿಮೆಂಟ್ಗಳು ಕಿತ್ತು ಬಂದು ಅಲ್ಲಿರುವಂತಹ ಇಟ್ಟಿಗೆ ಕಲ್ಲುಗಳು ಕಾಣಿಸ್ತಾ ಇರುವಂತಹದ್ದು. ಅದ್ರ ಜೊತೆಗೆ ಏನು ನೀವು ನೋಡ್ತಾ ಇರ್ಬೋದು ಮೇಲ್ಛಾವಣಿಯು ಕೂಡ ಏನು ಕಿತ್ತು ಬಂದಿರುವಂತಹದ್ದು. ಅದ್ರ ಜೊತೆಗೆ ಜೇಡರ ಬಲಿ ನೋಡಿದ್ರೆ ಯಾವುದೋ ಒಂದು ಹಳ್ಳಿಯಲ್ಲಿರುವಂತಹ ಕಟ್ಟಡ ದುಸ್ಥಿತಿಯಲ್ಲಿ ಇರುವಂತಹದ್ದು ಅಥವಾ ಯಾವುದೋ ಒಂದು ಪಾಳ್ ಬಂಗ್ಲೆ ಅಂತ ಅನ್ಕೋಬಹುದು. ಆದ್ರೆ ಇಲ್ಲ, ಈ ಒಂದು ಈ ಒಂದು ಆಫೀಸ್ ಒಳಗೆ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಏನು DDPI ಆಫೀಸ್ ಅಂತ ಹೇಳಿದ್ರೆ ಶಿಕ್ಷಣ ಇಲಾಖೆಯಲ್ಲಿ ಅತಿ ಮುಖ್ಯವಾದಂತಹ ಒಂದು ಕಚೇರಿ. ಈ ಒಂದು ಕಚೇರಿಯಿಂದಲೇ ಯಾವೆಲ್ಲ ರೀತಿ ಶಿಕ್ಷಣ ಸಂಸ್ಥೆಯಲ್ಲಿ ಬೇರೆ ಬೇರೆ ಯೋಜನೆಗಳನ್ನ ತಗೊಳ್ಬೇಕು, ಯಾವೆಲ್ಲ ರೀತಿ ಅನುದಾನಗಳನ್ನ ನಾವು ಶಿಕ್ಷಣ ಸಂಸ್ಥೆಗೆ ನೀಡಬೇಕು ಅನ್ನೋದು ಎಲ್ಲವೂ ಕೂಡ ಈ ಒಂದು ಕಟ್ಟಡದಿಂದನೇ ತೀರ್ಮಾನ ಆಗುವಂತಹದ್ದು. ಆದ್ರೆ ಈ ಒಂದು ಕಟ್ಟಡದ ದುಸ್ಥಿತಿ ಎಷ್ಟು ಹೀನಾಯವಾಗಿದೆ ಅಂತ ನೀವು ನೋಡಿದ್ರೆ ತಿಳ್ಕೊಳ್ಬಹುದು. ಯಾಕೆ ಈ ಒಂದು ಕಟ್ಟಡವನ್ನ ದುಸ್ಥಿತಿ ಮಾಡ್ಲಿಕ್ಕೆ ಅನುದಾನ ಇಲ್ವಾ? ಸರ್ಕಾರಿ ಕಟ್ಟಡ ಇದು, ಯಾವುದೇ ಪ್ರೈವೇಟ್ ಕಂಪ್ನಿ ಕಟ್ಟಡ ಅಲ್ಲ, ಸರ್ಕಾರಿ ಕಟ್ಟಡ ಇದು. ಇದ್ರ ಜೊತೆಗೆ ನೀವು ನೋಡ್ತಾ ಇರ್ಬೋದು ಏನು ಕಟ್ಟಡದ ಮುಂಭಾಗ ಇರುವಂತಹ ಜಾಗವನ್ನು ಕೂಡ, ಅಲ್ಲಿರುವಂತಹ ಏನು ಧೂಳಾಗಿರ್ಬೋದು, ಕಸ ಕಲ್ಲು ಕಡ್ಡಿ, ಅದ್ರ ಜೊತೆಗೆ ಏನು ಕಾಫಿ ಟೀ ಕುಡ್ದಿರುವಂತಹದ್ದು, ಮಾಸ್ಕ್ ಬಿದ್ದಿರುವಂತದ್ನೆಲ್ಲ ನೀವು ನೋಡ್ತಾ ಇರುವಂತಹದ್ದು. ಅಧಿಕಾರಿಗಳು ಸಹ ಈ ಒಂದು ಸ್ಥಳನ ಎಷ್ಟು ಚೆನ್ನಾಗಿದೆ ಇಟ್ಕೊಂಡಿದೆ ಅಂತ ನೀವು ನೋಡ್ಬೋದು. ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ನಮ್ಮ ಮನೆಯ ರೀತಿ ನಾವು ಕೆಲಸ ಮಾಡುವಂತಹ ಕಚೇರಿಯನ್ನ ನೋಡ್ಕೊಳ್ತೀವಿ, ಆದ್ರೆ ಇಲ್ಲಿರುವಂತಹ ಕಚೇರಿಯ ಮುಂಭಾಗದ ಸ್ಥಳವನ್ನ ನೋಡಿದ್ರು ಕೂಡ ಇಷ್ಟು ಕೆಡದಾಗಿ ಕೂಡ ನಾವು ಇಟ್ಕೊಳ್ಬಹುದಾ ಅಂತ ಅನ್ಕೊಳ್ತೇವೆ. ನೋಡ್ತಾ ಇರ್ಬೋದು ಮರದ ತುಂಡುಗಳಾಗಿರ್ಬಹುದು, ಪೇಪರ್, ಪ್ಲಾಸ್ಟಿಕ್, ಮಾಸ್ಕ್ ಎಲ್ಲವೂ ಕೂಡ ಬಿದ್ದಿದೆ. ಹಾಗೆ ಇದ್ರ ಜೊತೆಗೆ ಮುಖ್ಯವಾಗಿ ಕಸಕ್ಕಿಂತ ಈ ಒಂದು ಕಟ್ಟಡ. ಯಾಕಂತ ಹೇಳಿದ್ರೆ ಅಧಿಕಾರಿಗಳು ಜೀವ ಭಯದಲ್ಲೇ ಕೆಲಸ ಮಾಡ್ಬೇಕಾಗುತ್ತೆ ಪ್ರತಿನಿತ್ಯ ಬಂದ್ರೆ, ಯಾಕಂದ್ರೆ ಬೀಳುವಂತಹ ಪರಿಸ್ಥಿತಿಯಲ್ಲಿ ಇರುವಂತಹ ಕಟ್ಟಡ ಇದು. ಯಾವ ಸಮಯದಲ್ಲಿ ಬೇಕಾದ್ರೂ ಈ ಒಂದು ಕಟ್ಟಡ ಬೀಳ್ಬಹುದು. ಅದಕ್ಕಾಗಿ ಅಧಿಕಾರಿಗಳು ಜೀವ ಭಯದಲ್ಲಿ ಈ ಒಂದು ಕಟ್ಟಡದಲ್ಲಿ ಕೆಲಸ ಮಾಡ್ತಿದ್ದಾರೆ. ಆದಷ್ಟು ಬೇಗ ಶಿಕ್ಷಣ ಸಚಿವರೇ, ಮಧು ಬಂಗಾರಪ್ಪ ಅವರೇ,
ಈ ಒಂದು ಕಟ್ಟಡದ ಬಳಿ ನೀವೇ ಸ್ವತಃ ಬಂದು ಈ ಒಂದು ಕಟ್ಟಡದ ದುಸ್ಥಿತಿಯನ್ನ ತಿಳ್ಕೊಳ್ಬೇಕಾಗಿದೆ. ಕೇವಲ ಇದು ಒಂದು ಕಟ್ಟಡ ಅಷ್ಟೇ, ಬಟ್ ಇದು ಸುತ್ತಮುತ್ತ ಇರುವಂತಹ ಎಲ್ಲ ಕಟ್ಟಡದಲ್ಲೂ ಕೂಡ ಗೋಡೆಗಳಲ್ಲಿ ಬಿರುಕು ಬಿದ್ದಿದೆ. ಹಾಗೆ ಅಧಿಕಾರಿಗಳು ಕೂಡ ಭಯದಲ್ಲಿ ಕೆಲಸ ಮಾಡುವಂತಹ ವಾತಾವರಣ ಎದುರಾಗಿದೆ. ಆದಷ್ಟು ಬೇಗ ಶಿಕ್ಷಣ ಸಚಿವರೇ ಈ ಏನು DDPI ಆಫೀಸ್ ಹತ್ರ ಬನ್ನಿ, ಸೌತ್ ಝೋನ್ನ DDPI ಆಫೀಸ್ ಹತ್ರ ಸ್ವತಃ ನೀವೇ ಬಂದು ಈ ಒಂದು ಕಟ್ಟಡವನ್ನ ಅವಲೋಕಿಸಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಾಯಿ ಪವನ್ ಜೊತೆ ಸುಶ್ಮಿತಾ ಪೂಜಾರಿ, ಪವರ್ TV ಬೆಂಗಳೂರು.